ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಕಟಿಕರ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ತುಂಬ ಸರಳವಾಗಿ ಮತ್ತು ಸುಲಭವಾಗಿ ತುಪ್ಪನ ಕಾಯಿಸೋ ಸರಿಯಾದ ವಿಧಾನವನ್ನು ನಿಮಗೆ ಇದ್ದೀನಿ ಮರಳು ಮರಳಾಗಿ ಮತ್ತು ಘಮಘಮಿಸುವಂಥ ರುಚಿಕರವಾದ ತುಪ್ಪನ ಯಾವ ರೀತಿ ಕಾಯಿಸೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಟಿಪ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ವಿಡಿಯೋಗಳು ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪತ್ತೆ ಒಂದು ಪಾತ್ರೆಗೆ ಬೆಣ್ಣೆನ ತಗೊಳ್ಳಿ ಇಲ್ಲಿ ನಾನು ಈ ಬೆಣ್ಣೆಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದನ್ನು ಮೂರರಿಂದ ನಾಲ್ಕು ಸಲ ನೀರನ್ನು ಎಕ್ಸ್ಚೇಂಜ್ ಮಾಡಿ ಕ್ಲೀನಾಗಿ ತೊಳೆದುಕೊಳ್ಳಿ ಈ ರೀತಿ ಬೆನ್ನೆನ್ನು ತೊಳ್ಕೊಳ್ಳೋದ್ರಿಂದ ಬೆನ್ನೆ ಸ್ಮೆಲ್ ಬರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೆಣ್ಣೆಯಲ್ಲಿರುವಂತಹ ಎಕ್ಸ್ಟ್ರಾ ಮಜ್ಜಿಗೆ ಅಂಶ ಕೂಡ ಹೋಗುತ್ತೆ ಇವಾಗ ಸ್ಟೋವ್ ಆನ್ ಮಾಡಿ ಈ ಕಡೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಕಾಳನ್ನು ಹಾಕೊಂಡು ಸ್ವಲ್ಪ ಕೆಂಪಗಾಗುವವರೆಗೆ ಹುರಿದುಕೊಳ್ಳಬೇಕು ಅನಂತರ ಬೆನ್ನ ತೆಗೆದಿಟ್ಕೊಂಡಿರುವಂತಹ ಈ ಪಾತ್ರೆನ ಸಣ್ಣ ಉರಿಯಲ್ಲಿ ಇಟ್ಟು ಕಾಯಿಸ್ಕೊಳ್ಬೇಕು ಬೆನ್ನೆ ಕಂಪ್ಲೀಟಾಗಿ ಕರ್ಗೋವ್ರಿಗೆ ಇದನ್ನು ಪೂರ್ತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಬೇಕಾಗತ್ತೆ ಮತ್ತು ತುಪ್ಪ ಮಾಡ್ಕೊಳ್ಬೇಕಾದ್ರೆ ಬೆನ್ನೆ ಹಾಕ್ಕೊಂಡಿರುವಂತಹ ಈ ಪಾತ್ರೆ ದೊಡ್ಡ ಸೈಜಲ್ಲಿರೋದು ತಗೊಳ್ಬೇಕು ಈ ರೀತಿ ದೊಡ್ಡ ಸೈಜಲ್ಲಿರೋ ತಗೊಳಿದ್ರೆ ಒಂದೊಂದು ಸಲ ಬೆನ್ನೆ ಅಥವಾ ತುಪ್ಪ ಕಾಯಿಸುವಾಗ ಉಕ್ಕು ಬರ್ತಾ ಇರತ್ತಲ್ಲ ಆವಾಗ ಚಿಕ್ಕ ಇಟ್ಕೊಂಡ್ರೆ ಬೇಗ ಉಕ್ಕೋಗಿ ಕೆಳಗಡೆ ಬಿಡತ್ತೆ ಹಾಗಾಗಿ ದೊಡ್ಡ ಸೈಜಲ್ಲಿರುವಂಥ ಪಾತ್ರೆಯಲ್ಲಿಕೊಂಡು ಕಾಯಿಸ್ಕೊಳ್ಳಿ ಹಾಗೆ ಇಲ್ಲಿ ನಾನು ಬೆಣ್ಣೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಒಂದು ವೀಳ್ಯದಲ್ಲೇ ಸ್ವಲ್ಪ ಏಲಕ್ಕಿ ಕಾಳು ಒಂದು ಮೂರು ಲವಂಗ ಮತ್ತು ಹುರಿದಿಟ್ಕೊಂಡಿರುವಂಥ ಕಾಳು ಒಂದು ಚಿಟಿಕೆ ಅರಿಶಿಣದ ಪುಡಿನ ತಗೊಂಡಿದ್ದೀನಿ ಬೆಣ್ಣೆ ಪೂರ್ತಿಯಾಗಿ ಕರಗಿದ ಮೇಲೆ ಒಂದೊಂದಾಗಿ ಇವುಗಳನ್ನೆಲ್ಲವನ್ನ ಹಾಕೊಳ್ತಾ ಹೋಗಿ ಕೊನೆಯದಾಗಿ ವಿಳ್ಯದಲ್ಲೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ಗಳನ್ನಾಗಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ಪೂನ ಸಹಾಯದಿಂದ ಮಿಕ್ಸ್ ಮಾಡಿ ವೀಳ್ಯದಲ್ಲೇ ಲವಂಗ ಮತ್ತು ಏಲಕ್ಕಿ ಹಾಗೆ ಅರಿಶಿನದ ಪುಡಿ ಇವುಗಳನ್ನೆಲ್ಲವನ್ನು ಹಾಕಿ ಕಾಯಿಸುವುದರಿಂದ ತುಪ್ಪ ಒಳ್ಳೆಯ ಘಮ ಬರುತ್ತೆ ತುಪ್ಪ ಕಾಯಿಸುವಾಗ ಕೆಲವರು ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ತುಳಸಿ ಎಲೆ ಉಪ್ಪು ಸಕ್ಕರೆನೆಲ್ಲ ಕೂಡ ಸೇರಿಸ್ಕೊಂಡು ಕಾಯಿಸ್ಕೊಳ್ತಾರೆ ಇಲ್ಲಿ ವಿಳ್ಳೆದೆ ಮತ್ತು ಲವಂಗ ಹಾಗೂ ಏಲಕ್ಕಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ದೇವ್ರಿಗೆ ತುಪ್ಪ ಕಾಯಿಸ್ತಾ ಇದ್ದೀನಿ ಅಂತಂದರೆ ನಾರ್ಮಲಾಗಿ ಬೆನ್ನೆನ ಕಲಸಿ ತುಪ್ಪ ಮಾಡ್ಕೋಬೋದು ಊಟಕ್ಕೆ ಬಳಸೋದಾದರೆ ನಾನು ಇವಾಗ ಹೇಳಿದ್ನಲ್ಲ ಈ ರೀತಿ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ನಿಮ್ಮ ಹತ್ರ ಇದರಲ್ಲಿ ಇದರಲ್ಲಿ ಯಾವುದೇ ಒಂದು ವಸ್ತು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಕೂಡ ಕಾಯಿಸ್ಕೋಬೋದು ಇವುಗಳನ್ನ ಹಾಕಿ ಕಾಯಿಸೋದ್ರಿಂದ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಹಾಗೆ ತುಪ್ಪ ಒಳ್ಳೆಯ ಘಮ ಬರುತ್ತೆ ಊಟಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ ಅನಂತರ ಈ ವೀಳ್ಯದೆಲೆ ಮತ್ತು ಅರಿಶಿಣದ ಪುಡಿ ಹಾಗೆ ಲವಂಗನೆಲ್ಲ ಹಾಕಿ ಕಾಯಿಸೋದ್ರಿಂದ ಶೀತ ಕೆಮ್ಮು ಮತ್ತು ಅಜರ್ಣದ ಸಮಸ್ಯೆ ಇರೋರಿಗೆ ತುಂಬ ಹೆಲ್ಪ್ ಆಗತ್ತೆ ಹಾಗೆ ಈ ತುಪ್ಪ ಚೆನ್ನಾಗಿ ಕಾಯಿಸೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಕಾಗತ್ತೆ ತುಪ್ಪ ಕಾಯ್ತಿದ್ದಾಗೆ ಎಲ್ಲ ಗುಳ್ಳೆಗಳು ಬರೋ ಸ್ಟಾರ್ಟ್ ಆಗತ್ತೆ ಹಾಗೆ ತುಪ್ಪದಲ್ಲಿರುವಂಥ ಕೆಳಗಡೆ ಜಿಡ್ಡಿನ ಅಂಶ ಗೋಲ್ಡನ್ ಬ್ರೌನ್ ಕಲರ್ ಆಗಿದಾಗ ತುಪ್ಪ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ ಈಗ ಸ್ಟೋವ್ನ ಆಫ್ ಮಾಡಿ ನೀವು ನೋಡ್ತಾ ಇರ್ಬೋದು ಸ್ಟೋವ್ ಆಫ್ ಮಾಡಿದ ಕೂಡಲೇ ಕೂಡ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ಈ ತುಪ್ಪನ ಒಂದು ಅರ್ಧ ಗಂಟೆಗಳ ಕಾಲ ಬಿಡಿ ಇದು ಕಂಪ್ಲೀಟಾಗಿ ಮೇಲೆ ಒಂದು ಸ್ಟೀಲ್ ಡಬ್ಬಿ ಅಥವಾ ಗ್ಲಾಸ್ ಜಾರ್ಗೆ ಫಿಲ್ಟರ್ ಮಾಡಿಟ್ಕೊಳ್ಬೇಕು ತುಪ್ಪ ಒಳ್ಳೆ ಘಮ ಬರ್ತಾ ಇದೆ ಹಾಗೆ ಇದು ತುಪ್ಪ ಗಟ್ಟಿಯಾಗಿ ಮರಳು ಮರಳಾಗಿ ಬರಬೇಕಂತಂದರೆ ನೆಕ್ಸ್ಟ್ ಡೇವರೆಗೂ ಈ ಡಬ್ಬಿನ ಮುಚ್ಚಳ ಮುಚ್ಚಿ ಇಡಬೇಕು ನಾನಿಲ್ಲಿ ಐದರಿಂದ ಆರು ದಿನದವರೆಗೆ ಸ್ಟೋರ್ ಮಾಡಿಟ್ಕೊಂಡಿರುವಂಥ ಕೆನೆಯಿಂದ ಬೆನ್ನೆನ ತೆಗೆದಿಟ್ಕೊಂಡಿದ್ದೆ ಆ ಬೆನ್ನೆಯಿಂದ ಇಷ್ಟು ತುಪ್ಪ ಆಗಿದೆ ಹಾಗೆ ನಾನು ತುಪ್ಪ ಕಾಯಿಸ್ಕೊಂಡಿರುವಂಥ ಪಾತ್ರೆಗೂ ಕೂಡ ಒಂದು ಸ್ವಲ್ಪ ಕೂಡ ಜಿಡ್ಡು ಅಂಟ್ಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಕಾಯಿಸುವಂಥ ವಿಧಾನದಲ್ಲಿ ಈ ಪಾತ್ರೆಗೆ ಜಿಡ್ಡು ಅಂಟ್ಕೊಂಡಿಲ್ಲ ಕೆಲವೊಂದು ಸಲ ತುಪ್ಪ ಕಾಯಿಸಿದಾಗ ಎರಡರಿಂದ ಮೂರು ದಿನಗಳವರೆಗೂ ಜಿಡ್ಡು ಹೋಗಲ್ಲ ಅಥವಾ ನೆನೆಸಿಟ್ಕೊಂಡ್ರೂ ಕೂಡ ಕೆಲವೊಂದು ಸಲ ಜಿಡ್ಡು ಹೋಗಲ್ಲ ನಾನು ಕಾಯಿಸೋ ವಿಧಾನದಲ್ಲಿ ಈ ರೀತಿ ತುಪ್ಪನ ಕಾಯಿಸಿ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಪದೇ ಪದೇ ಇದೇ ರೀತಿ ಕಾಯಿಸ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮತ್ತು ಬಾನಂತಿರಿಗೆ ನೀವು ತುಪ್ಪ ಕಾಯಿಸೋದಾದ್ರೆ ಸ್ವಲ್ಪ ಜಾಯಿಕಾಯಿನ ತುರಿದು ಹಾಕೊಂಡು ಕಾಯಿಸ್ಕೊಳ್ಳಿ ಅವರಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದಾಗತ್ತೆ ಈ ತುಪ್ಪನ ನೀವು ಹೊರಗಡೆನೆ ಒಂದು ಆರು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ತುಪ್ಪ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಲೈಟ್ ಇಫೆಕ್ಟ್ನಿಂದ ಕರೆಕ್ಟಾಗಿ ಕಾಣ್ತಾ ಇಲ್ಲ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್